ಇದು ವಿಶ್ವವಿಖ್ಯಾತ ಐತಿಹಾಸಿಕ 413ನೇ ದಸರಾ ಮಹೋತ್ಸವ ಎರಡು ವರ್ಷದ ಕೊರೋನಾ ಕಾರ್ಮೋಡ ಕಳೆದ ಮೇಲೆ ಈಗ ರಾಜಬೀದಿಯಲ್ಲಿ ಇವತ್ತು ಅದ್ಧೂರಿಯಾಗಿ ಜಂಬೂ ಸವಾರಿ ಸಾಗುತ್ತೆ ಶುಭ ಮಕರ ಲಗ್ನದಲ್ಲಿ ಚಾಮುಂಡಿಗೆ ಪುಷ್ಪಾರ್ಚನೆ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ ದಸರಾದಲ್ಲಿ ಜಂಬೂ ಸವಾರಿಯನ್ನ ನೋಡದಕ್ಕಂತಲೇ ಜನ ಕಾತರದಿಂದ ಕಾಯುತ್ತಿದ್ದಾರೆ ಆದರೆ ಕಳೆದೆರಡು ವರ್ಷಗಳಿಂದ ಮಂಕಾಗಿದ್ದ ದಸರಾ ಈಗ ಕೊರೋನಾ ಕಾರ್ಮೋಡ ಕಳೆದ ಮೇಲೆ ಮತ್ತೆ ತನ್ನ ಅದ್ಧೂರಿತನವನ್ನ ಮೇಳೈಸಿ ಈಗ ಶುಭ ಮಕರ ಲಗ್ನದಲ್ಲಿ ಚಾಮುಂಡಿಗೆ ಪುಷ್ಪಾರ್ಚನೆಯೊಂದಿಗೆ ರಾಜಬೀದಿಯಲ್ಲಿ ಅದ್ಧೂರಿಯಾಗಿ ಜಂಬೂ ಸವಾರಿ ಸಾಗಲಿದೆ ಮಧ್ಯಾಹ್ನ 2:36 ರಿಂದ 2:50 ರವರೆಗೆ ಸಲ್ಲುವ ಮಕರ ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ ಸಿಎಂ ಬೊಮ್ಮಾಯಿ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿಯ ನಂದಿ ಧ್ವಜಕ್ಕೆ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಲಿದ್ದಾರೆ ಸಿಎಂ ನಂದಿ ಧ್ವಜ ಪೂಜೆಯ ಬಳಿಕ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ ಸಂಜೆ 5:07 ರಿಂದ 5:18 ರವರೆಗೆ ಸಲ್ಲುವ ಮೀನ ಲಗ್ನ ಶುಭ ಮೀನ ಲಗ್ನದಲ್ಲಿ 750 ಕೆಜಿ ತೂಕದ ಅಂಬಾರಿಗೆ ಪೂಜೆ ತಾಯಿ ಚಾಮುಂಡಿ ಮೂರ್ತಿಗೆ ಪುಷ್ಪಾರ್ಚನೆಯ ವೇಳೆ ಹಲವು ಗಣ್ಯರು ಭಾಗಿಯಾಗಲಿದ್ದು ಸಿಎಂ ಬೊಮ್ಮಾಯಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ರಾಜವಂಶಸ್ಥ ಯದುವೀರ್ ಒಡೆಯರ್ ಮೇಯರ್ ಶಿವಕುಮಾರ್ ಭಾಗಿಯಾಗಲಿದ್ದಾರೆ 413ನೇ ದಸರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ನಡೆಸೋದಕ್ಕೆ ಜಂಬೂ ಸವಾರಿಯಲ್ಲಿ ಆ ಅದ್ಧೂರಿತನ ಮೇಳೈಸೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳಾಗಿದ್ದು ಭದ್ರತಾ ವ್ಯವಸ್ಥೆಯನ್ನು ಕೂಡ ಪರಿಶೀಲಿಸಲಾಗ್ತಾ ಇದೆ ಮಧ್ಯಾಹ್ನ 2:36 ರಿಂದ 2:50 ರವರೆಗೆ ಸಲ್ಲುವ ಮಕರ ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸೋದ್ರೊಂದಿಗೆ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ ವಿಶ್ವವಿಖ್ಯಾತ ಈ ದಸರಾ ಮಹೋತ್ಸವ ಅದರಲ್ಲೂ ಪ್ರಮುಖವಾಗಿ ಜಂಬೂ ಸವಾರಿ ಗಜಗಾಂಭೀರ್ಯದ ಆ ನಡೆಯನ್ನ ನೋಡೋದಕ್ಕಾಗಿಯೇ ಜಗತ್ತಿನ ಮೂಲೆ ಮೂಲೆಯಿಂದ ಜನ ಮೈಸೂರಿನತ್ತ ಧಾವಿಸ್ತಾರೆ ಅದರಲ್ಲೂ ಕಳೆದೆರಡು ವರ್ಷಗಳಿಂದ ಈ ಅದ್ಧೂರಿತನ ಇಲ್ಲದೆ ಮಂಕಾಗಿತ್ತು ದಸರಾ ಈ ವರ್ಷ ಮತ್ತದೆ ರಾಜವೈಭವ ಅದ್ಧೂರಿತನ ಮರುಕಳಿಸಿದೆ ಜಂಬೂ ಸವಾರಿಯ ಅದ್ಧೂರಿತನ ವೀಕ್ಷಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಸಂಜೆ 5:07 ರಿಂದ 5:18 ರವರೆಗೆ ಸಲ್ಲುವಂತಹ ಮೀನ ಲಗ್ನದಲ್ಲಿ ಶುಭ ಮೀನ ಲಗ್ನದಲ್ಲಿ 750 ಕೆಜಿ ತೂಕದ ಅಂಬಾರಿಯನ್ನು ಹೊತ್ತು ಗಜಪಡೆ ಸಾಗುತ್ತೆ ಗಜಪಡೆ ಸಾಗುವ ಮುನ್ನ ಅಂಬಾರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾರೆ ಸಿಎಂ ಬೊಮ್ಮಾಯಿ ಮೈಸೂರು ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ರಾಜವಂಶಸ್ಥ ಯದುವೀರ್ ಒಡೆಯರ್ ಹಾಗೂ ಮೇಯರ್ ಶಿವಕುಮಾರ್ ಭಾಗಿಯಾಗಲಿದ್ದಾರೆ 9 ದಿನಗಳ ಕಾಲ ದುರ್ಗೆಯರ ಆರಾಧನೆಯ ಬಳಿಕ ದುಷ್ಟ ಸಂಹಾರದ ವಿಜಯವನ್ನ ಸಾಧಿಸಿದ ದಿನ ವಿಜಯದಶಮಿ ದಶಮಿಯ ಅದ್ಧೂರಿತನ ಮೇಲೈಸೋದೇ ಜಂಬೂ ಸವಾರಿಯಲ್ಲಿ ಕ್ಷಣಗಣನೆ ಶುರುವಾಗಿದೆ ಹೊನ್ನಿನ ಅಂಬಾರಿಯಲ್ಲಿ ನಾಡದೇವಿಯ ಪ್ರತಿಷ್ಠಾಪನೆಯಾಗಿದ್ದು ಬಣ್ಣ ಬಣ್ಣದ ಚಿತ್ತಾರದಿಂದ ಅಲಂಕೃತಗೊಂಡಂತಹ ಗಜಪಡೆ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹೊತ್ತು ಸಾಗಲಿದ್ದು ಅಂಬಾರಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡಿ ಕಂಗೊಳಿಸಲಿದ್ದಾಳೆ ಜಂಬೂ ಸವಾರಿಯಲ್ಲಿ ಸಾಗುವಾಗ ತಾಯಿಯ ದರ್ಶನ ಪಡೆಯೋದಕ್ಕಾಗಿ ಸಾಲ್ಗಟ್ಟಿ ನಿಂತಿರ್ತಾರೆ ಜನ ಲಕ್ಷಾಂತರ ಮಂದಿ ಮೈಸೂರಿಗೆ ಧಾವಿಸೋದೇ ನವರಾತ್ರಿಯ ಕೊನೆಯ ದಿನ ದಶಮಿಯ ಈ ಜಂಬೂ ಸವಾರಿಯನ್ನು ವೀಕ್ಷಿಸೋದಕ್ಕೆ ವಿಜಯದಶಮಿಯ ಅದ್ಧೂರಿತನ ಹೇಗಿದೆ ಅನ್ನೋದರ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಹಾಗೂ ಮಧು ಎಂ ಚಿನ್ಕುರುಳಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ ಮೊದಲಿಗೆ ನಂದನ್ನ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಬ್ಬರಿಗೂ ಕೂಡ
ನಂದನ್ ಈ ಅದ್ಧೂರಿಯಾದಂತಹ ಜಂಬೂ ಸವಾರಿಯನ್ನು ನೋಡಬೇಕು ಅಂತ ಜನ ಕಾತರದಿಂದ ಕಾಯ್ತಾ ಇರ್ತಾರೆ ಸಿದ್ಧತೆಗಳು ಯಾವ ರೀತಿಯಲ್ಲಿ ಕಂಡುಬರ್ತಾ ಇದೆ ಯಾಕಂದ್ರೆ 2 ವರ್ಷಗಳಿಂದ ಕೊರೋನಾ ಕಾರ್ಮೋಡ ಇತ್ತು ಅದೆಲ್ಲ ಕಳೆದಿದೆ ಮತ್ತೆ ಅದ್ಧೂರಿತನ ಮೇಲೆಸಿದೆ ಅದು ಕಾಣಿಸ್ತಾ ಇದೆಯಾ ಹೇಗಿದೆ ಮೈಸೂರು ಇವತ್ತು प्रतिमा 413ನೇ जगत प्रसिद्ध दसरा महोत्सव नड़ीता है कड़े वर्ष कोरोना कारण बहुत सरल आचरण आगे बारी वो अद्धूरीतन आचरण नड़ीतांतु दिन विजृंभण कार्यक्रम कूड़ा नड़ू इवतु विजयदशमी जंबू सवारी क्षणगणने कूड़ा आरंभ आगे अरे मध्यान 2:36 सलुव शुभ मकर लग्न मोदी के नंदी पूजे आगते नंदी पूजेन सीएम बोम्बाई सेरते हलू गण्यर ನೆರವೇರಿಸುವಂತದ್ದು ಈ ನಂದಿ ಪೂಜೆ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ನಡೆಯುವಂತದ್ದು ಈ ಮೂಲಕ ಇದಾದ ಮೇಲೆ ನಂದಿ ಪೂಜೆ ಆದ ನಂತರದಲ್ಲಿ ಒಂದು ಜಂಬೂ ಸವಾರಿಗೆ ಚಾಲನೆ ಕೂಡ ದೊರೆಯುವಂತದ್ದು ಅಂದ್ರೆ ಸಂಜೆ 5:07 ರಿಂದ 5:18 ರವರೆಗೆ ಸಲುವ ಶುಭ ಮೀನ ಲಗ್ನ ಇದೆ ಆ ಸಂದರ್ಭದಲ್ಲಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಒಂದು ಅಂಬರಿಗೆ ಅಂದ್ರೆ ಜಂಬೂ ಸವಾರಿಗೆ ಒಂದು ಚಾಲನೆ ಕೂಡ ದೊರಕುತ್ತೆ ಈ ಸಂದರ್ಭದಲ್ಲೂ ಕೂಡ ಹಲವು ಗಣ್ಯರು ಕೂಡ ಭಾಗಿ ಇರುವಂತದ್ದು ಅಂದ್ರೆ ಈ ಬಾರಿ ದಸರಾದಲ್ಲಿ ಏನು ಜಂಬೂ ಸವಾರಿಯನ್ನ ಪಾಲ್ಗೊಳ್ಳಲಿರುವಂತಹ ಅಭಿಮನ್ಯು ಈ ಬಾರಿ ಮೂರನೇ ಬಾರಿ ಅಂಬಾರಿಯನ್ನ ಹೊತ್ತು ಸಾಗಲಿರುವಂತದ್ದು 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ತು ಮೈಸೂರಿನ ರಾಜಬೀದಿಗಳಲ್ಲಿ ಅಭಿಮನ್ಯು ಈ ಬಾರಿ ಹೆಜ್ಜೆಯನ್ನ ಇಡಲಿದ್ದಾನೆ ಅಂದ್ರೆ ಕಳೆದ 2 ವರ್ಷ ಕೊರೋನಾ ಕಾರಣಕ್ಕಾಗಿ ಅರಮನೆಗೆ ಅಷ್ಟೇ ಜಂಬೂ ಸವಾರಿ ಸೀಮಿತ ಆಗಿತ್ತು ಈ ಬಾರಿ ಜಂಬೂ ಸವಾರಿ ಮೈಸೂರಿನ ರಾಜಬೀದಿಗಳಲ್ಲಿ ಸಾಗುತ್ತೆ ಇದನ್ನ ಕಣ್ತುಂಬಿಕೊಳ್ಳಕ್ಕೆ ಜಗತ್ತಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನರು ಮೈಸೂರಿಗೆ ಬರ್ತಾರೆ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿ ಕೂತಿರುವ ಚಾಮುಂಡಿ ತಾಯಿಯ ದರ್ಶನ ಪಡೆಕೊಳ್ಳೋದೆ ಒಂದು ಸೌಭಾಗ್ಯ ಅಂತ ಹೇಳಿ ಸಾಕಷ್ಟು ಜನರು ಬರುವಂತದ್ದು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ ಅಂದ್ರೆ ಮೈಸೂರಿನ ರಾಜಮಾರ್ಗಗಳಿದೆ ಅಲ್ಲಿಗೆ ಬರುವಂತ ಜನರಿಗೆ ಅವರು ಕೂತು ಒಂದು ನಿರಾಯಾಸವಾಗಿ ಆ ಚಾಮುಂಡೇಶ್ವರಿಯನ್ನ ಅಂಬಾರಿಯನ್ನ ಕಣ್ತುಂಬಿಕೊಳ್ಳಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ಆಗಿರುವಂತದ್ದು ಅಂದ್ರೆ ಎರಡು ರಸ್ತೆ ಎರಡು ಬದಿಗಳಲ್ಲೂ ಬ್ಯಾರಿಕೇಡ್ ಗಳನ್ನು ಅಳವಡಿಸಿ ಅವರ ಕೂರೋದಕ್ಕೆ ಆಸನಗಳನ್ನು ಮಾಡಿ ಒಂದು ಶಾಮಿಯಾನಗಳನ್ನು ಕೂಡ ಅಳವಡಿಸಿದ್ದಾರೆ ಇನ್ನು ಮತ್ತೊಂದೆಡೆ ಈ ಬಾರಿ ಮೂರನೇ ಬಾರಿ ಅಭಿಮನ್ಯು ಅಂಬಾರಿಯನ್ನ ಹೊರತಿದ್ದಾರೆ ಈ ಬಾರಿ ಕಾಡಿನಿಂದ ಮೈಸೂರಿಗೆ ಒಂದು 14 ಆನೆಗಳು ಬಂದಿತ್ತು ಅರಮನೆಯಲ್ಲಿ ಲಕ್ಷ್ಮಿ ಎಂಬ ಆನೆ ಒಂದು ಮರಿ ಹಾಕಿದ ಹಿನ್ನೆಲೆಯಲ್ಲಿ ಆನೆಗೆ ವಿಶ್ರಾಂತಿಯನ್ನು ಕೊಡಲಾಗಿದೆ ಇನ್ನು 13 ಆನೆಗಳಲ್ಲಿ 10 ಆನೆಗಳು ಈ ಬಾರಿ ದಸರಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳತಾ ಇದೆ ಇನ್ನು ಉಳಿದ 3 ಆನೆಗಳನ್ನ ಹೆಚ್ಚುವರಿ ಆನೆಗಳಾಗಿ ಬಳಕೆ ಮಾಡೋದಕ್ಕೆ ಮೀಸಲು ಇಡಿರುತ್ತಂದ್ರೆ ಅಗತ್ಯ ಇದ್ದರೆ ಮಾತ್ರ ಆ ಬಳಕೆ ಮಾಡೋದಕ್ಕೆ ಮೀಸಲನ್ನ ಇಡಲಾಗಿದೆ ಇನ್ನು ಈ ಬಾರಿ ಅಭಿಮನ್ಯು ಜೊತೆಗೆ ಚೈತ್ರ ಮತ್ತೆ ಕಾವೇರಿ ಆನೆಗಳು ಕುಂಕಿ ಆನೆಗಳಾಗಿ ಹೆಜ್ಜೆಯನ್ನ ಇಡುತ್ತವೆ ಅರಮನೆಯಿಂದ ಆರಂಭ ಆಗುವಂತ ಜಂಬೂ ಸವಾರಿ ಕೆಆರ್ ಸರ್ಕಲ್ ಸಯ್ಯಾಜಿರಾವ್ ರಸ್ತೆ ಆಯುರ್ವೇದಿಕ್ ರಸ್ತೆ ಆರ್ಎಂಸಿ ಮತ್ತೆ ತಿಲಕ್ ನಗರ ರಸ್ತೆ ಈ ಮೂಲಕ ಬನ್ನಿ ಮಂಟಪವನ್ನ ತಲುಪುವಂತದ್ದು ಅಂದ್ರೆ ಸಂಜೆ 5:07 ರಿಂದ 5:18 ರವರೆಗೆ ಸಲುವಾಯಿನ ಶುಭ ಮೀನ ಲಗ್ನ ಇದೆ ಆ ಸಂದರ್ಭದಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ ಬನ್ನಿ ಮಂಟಪ ತಲುಪುವಷ್ಟರಲ್ಲಿ ರಾತ್ರಿ ಆಗೋದ್ರಿಂದ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಆ ವಿದ್ಯುತ್ ದೀಪದ ಬೆಳಕಲ್ಲಿ ಒಂದು ಅಂಬಾರಿ ಕೂಡ ಸಾಗುವಂತದ್ದು ಪ್ರತಿಮಾ ಎಸ್ ನಂದನ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋದಕ್ಕೆ ಈ ಬಾರಿ ಕೂಡ ದಸರಾದಲ್ಲಿ ಅಭಿಮನ್ಯುವಿನ ಹವ ಇರುತ್ತೆ 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊರಲಿದ್ದಾನೆ ಅಭಿಮನ್ಯು ಈಗಾಗಲೇ 2 ಬಾರಿ ಅಂಬಾರಿ ಹೊತ್ತಿರುವಂತ ಅನುಭವ ಅಭಿಮನ್ಯು ಆನೆಗಿದ್ದು ಇದು ಮೂರನೇ ಬಾರಿ ಅಂಬಾರಿ ಹೊತ್ತು ಸಾಗಲಿದ್ದಾನೆ ಅಭಿಮನ್ಯು ಲಕ್ಷ್ಮಿ ಆನೆ ಮರಿ ಹಾಕಿದ ಹಿನ್ನೆಲೆ ವಿಶ್ರಾಂತಿ ಪಡಿತಾ ಇದೆ ಆರೈಕೆಯಲ್ಲಿದೆ ಅದನ್ನ ಹೊರತುಪಡಿಸಿ ಇನ್ನುಳಿದ 13 ಆನೆಗಳಲ್ಲಿ 10 ಆನೆಗಳು ದಸರಾಗೆ ಬಳಕೆಯಾಗುತ್ತವೆ ಉಳಿದ 3 ಆನೆಗಳನ್ನು ಹೆಚ್ಚುವರಿ ಬಳಕೆಗಾಗಿ ಮೀಸಲಿಡಲಾಗುತ್ತಿತ್ತು ಅಗತ್ಯವಿದ್ದರಷ್ಟೇ ಆ 3 ಆನೆಗಳ ಬಳಕೆಯಾಗುತ್ತೆ ಚೈತ್ರ ಕಾವೇರಿ ಆನೆಗಳು ಕುಂಕಿ ಆನೆಗಳಾಗಿ ಕ್ಯಾಪ್ಟನ್ ಅಭಿಮನ್ಯು ಜೊತೆ ಹೆಜ್ಜೆ ಹಾಕಲಿದೆ ಅರಮನೆಯಿಂದ ಕೆಆರ್ ಸರ್ಕಲ್ ಅಲ್ಲಿಂದ ಸಯ್ಯಾಜಿರಾವ್ ರಸ್ತೆ ನಂತರ ಆಯುರ್ವೇದಿಕ್ ಸರ್ಕಲ್ ಆರ್ಎಂಸಿ ತಿಲಕ್ ನಗರ ರಸ್ತೆ ಬಳಿಕ ಬನ್ನಿ ಮಂಟಪವನ್ನ ತಲುಪುತ್ತೆ ಜಂಬೂ ಸವಾರಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಸಂಪರ್ಕದಲ್ಲಿದ್ದಾರೆ ನಂದನ್ ಆಗಲೇ ತಾವು ವಿವರಿಸ್ತಾ ಇದ್ರಿ ಜಂಬೂ ಸವಾರಿಯಲ್ಲಿ ಗಜಪಡೆ ಸಾಗುವ ಹಾದಿ ಹೇಗಿರುತ್ತೆ ಅಂತ ಬಹುಶಃ ಇದೇ
ಒಂದು ದೊಡ್ಡ ಆಕರ್ಷಣೆ. ಪ್ರಮುಖವಾಗಿ 9 ದಿನಗಳ ನವರಾತ್ರಿಯ ಉತ್ಸವದ ತೂಕ ಒಂದು ಕಡೆಯಾದರೆ ಜಂಬೂ ಸವಾರಿಯ ತೂಕವೇ ಮತ್ತೊಂದು ಕಡೆ ಇರುತ್ತೆ. ಹಾಗಾಗಿ ಜಂಬೂ ಸವಾರಿ ಈ ಸಾಗುವ ಹಾದಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಜನ ಬರುವಂತಹ ನಿರೀಕ್ಷೆ ಇದೆ, ಸಿದ್ಧತೆಗಳು ಹೇಗಿದೆ ಅದರ ಬಗ್ಗೆ ವಿವರಿಸೋದಾದರೆ. ಪ್ರತಿಮಾ, ದಸರೆಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ. 750 ಕೆಜಿ ತೂಕದ ಆ ಚಿನ್ನದ ಅಂಬಾರಿಯನ್ನ ಅಂಬಾರಿ ಒಳಗೆ ಕೂರಿಸಲಾದ ಚಾಮುಂಡೇಶ್ವರಿ ತಾಯಿಯ ದರ್ಶನಕ್ಕೆ ಅಂತೇಳಿ ಲಕ್ಷಾಂತರ ಜನರು ಜಂಬೂ ಸವಾರಿ ವೇಳೆ ಮೈಸೂರಿಗೆ ಬರ್ತಾರೆ, ಅದನ್ನು ಕಣ್ತುಂಬಿಕೊಳ್ತಾರೆ. ಆದರೆ ಕಳೆದ 2 ವರ್ಷ ಇದನ್ನು ಜನರು ಮಿಸ್ ಮಾಡ್ಕೊಂಡಿದ್ರು. ಕೊರೋನಾ ಕಾರಣಕ್ಕಾಗಿ ಅರಮನೆ ಆವರಣಕ್ಕಷ್ಟೇ ಆ ಜಂಬೂ ಸವಾರಿ ನಡೆದಿತ್ತು. ಆದರೆ ಈ ಬಾರಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ, ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ದಸರಾ ಆಚರಣೆ ನಡೀತಾ ಇದೆ. ಈ ಬಾರಿ ಜನರಿಗೆ ಆ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳದೆ ಒಂದು ರೀತಿ ಖುಷಿಯಾಗಿದೆ. ಹಾಗಾಗಿ ಈ ಬಾರಿ ಒಂದು 7-8 ಲಕ್ಷ ಜನ ಮೈಸೂರಿಗೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇರುವಂಥದ್ದು. ಅಂದರೆ ಈ ಬಾರಿ ರಾಜಬೀದಿಗಳಲ್ಲಿ, ಮೈಸೂರಿನ ರಾಜಬೀದಿಗಳಲ್ಲಿ ಚಿನ್ನದ ಅಂಬಾರಿಯತ್ತು ಅಭಿಮನ್ಯು ಸಾಗಲಿರುವಂಥದ್ದು. ಅಭಿಮನ್ಯು ಕಳೆದ 2 ಬಾರಿ ಕೂಡ ಆ ಚಿನ್ನದ ಅಂಬಾರಿಯನ್ನು ಹೊತ್ತಿದ್ದು, ಈಗ 3ನೇ ಬಾರಿ ಆ ಚಿನ್ನದ ಅಂಬಾರಿಯನ್ನು ಹೊರಲಿಕ್ಕೆ ಸಿದ್ಧವಾಗಿ ನಿಂತಿರುವಂಥದ್ದು. ಇನ್ನು ಆನೆಗಳಿಗೂ ಕೂಡ ಒಂದು ವಿಶೇಷ ತಯಾರಿಯನ್ನು ಮಾಡಲಾಗಿದೆ. ಒಟ್ಟು ಕಾಡಿನಿಂದ ನಾಡಿಗೆ 14 ಆನೆಗಳು ಬಂದಿತ್ತು. ಈ ಪೈಕಿ ಲಕ್ಷ್ಮಿ ಅನ್ನುವಂತಹ ಆನೆ ಮರಿ ಹಾಕಿದ್ರಿಂದ ಆ ಆನೆಗೆ ಈಗ ವಿಶ್ರಾಂತಿಯನ್ನು ಕೊಟ್ಟು ಆರೈಕೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಏನು 13 ಆನೆಗಳು ಉಳಿದಿದೆ, ಅದರಲ್ಲಿ ಆ ಪೈಕಿ ಕೇವಲ 10 ಆನೆಗಳು ಆ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಈ ಅಭಿಮನ್ಯು ಆನೆಗೆ ಏನು ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯುಗೆ ಈ ಬಾರಿ ಚೈತ್ರ ಮತ್ತೆ ಕಾವೇರಿ ಆನೆಗಳು ಕುಮ್ಕಿ ಆನೆಗಳಾಗಿ ಹೆಜ್ಜೆಯನ್ನ ಇಡುವಂಥದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.